ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಮಧುಮೇಹ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತೇನೆ ಮಧುಮೇಹ ಅಂದ್ರೇನು ಡಯಾಬಿಟೀಸ್ ಏನು ನೋಡಿ ನಾವು ಆಹಾರ ಪದಾರ್ಥಗಳನ್ನು ತಗೊಂಡಾಗ ಅದು ಜೀರ್ಣ ಆಗಿ ಗ್ಲೂಕೋಸ್ ಆಗಿ ಮಾರ್ಪಾಡಾಗಿ ರಕ್ತವನ್ನು ಸೇರತ್ತೆ ಈ ಗ್ಲೂಕೋಸ್ ಪ್ರತಿಯೊಂದು ಜೀವಕೋಶಗಳಿಗೆ ಬೇಕು ಆ ರಕ್ತದಿಂದ ಗ್ಲೂಕೋಸ್ ಅನ್ನು ಪ್ರತಿಯೊಂದು ಜೀವಕೋಶಗಳಿಗೆ ತಲುಪಿಸುವಂಥ ಕೆಲಸ ಮಾಡೋದು ಇನ್ಸುಲಿನ್ ಅನ್ನುವ ಒಂದು ಹಾರ್ಮೋನ್ ಈ ಇನ್ಸುಲಿನ್ ಮೇಧೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಅಂತ ಏನು ಕರಿತೀವಿ ಸ್ಟೊಮಕ್ನ ಹಿಂಭಾಗ ಇರುತ್ತೆ ಅದರಲ್ಲಿನ ಬೀಟಾ ಕೋಶಗಳಿಂದ ಉತ್ಪತ್ತಿಯಾಗುವಂಥ ಒಂದು ಬಹುಮುಖ್ಯವಾದ ಹಾರ್ಮೋನ್ ಸೊ ನಾವು ತಗೊಂಡ ಆಹಾರ ಗ್ಲುಕೋಸ್ ಆಗಿ ರಕ್ತಕ್ಕೆ ಸೇರುತ್ತೆ ಆ ರಕ್ತದಿಂದ ಪ್ರತಿಯೊಂದು ಅಂಗಾಂಗಗಳ ಜೀವಕೋಶಗಳಿಗೆ ತಲುಪುವಂತೆ ಉಪಯೋಗ ಆಗುವಂತೆ ಮಾಡುವಂಥ ಒಂದು ಹಾರ್ಮೋನ್ ಇನ್ಸುಲಿನ್ ಕಾರಣಾಂತರಗಳಿಂದ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗಿದ್ರೆ ರಕ್ತದಲ್ಲಿನ ಗ್ಲೂಕೋಸ್ ಅಂಶ ಹೆಚ್ಚಾಗ್ತಾ ಹೋಗುತ್ತೆ ಆ ಒಂದು ಸ್ಥಿತಿಯನ್ನು ನಾವು ಡಯಾಬಿಟೀಸ್ ಅಂತ ಕರಿತೇವೆ ಇದು ಇನ್ಸುಲಿನ್ ಅಂಶ ಕಡಿಮೆ ಆಗೋದ್ರಿಂದನೂ ಆಗ್ಬೋದು ಅಥವಾ ಬಾಕಿ ಇನ್ಸುಲಿನ್ ಏನಿದೆ ಅದು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರೋದ್ರಿಂದ ಈ ಗ್ಲೂಕೋಸ್ನ ಪ್ರಮಾಣ ರಕ್ತದಲ್ಲಿ ಹೆಚ್ಚಾಗೋದನ್ನ ನಾವು ಡಯಾಬಿಟಿಸ್ ಅಂತ ಕರಿತೇವೆ ಇದರಲ್ಲಿ ಹಲವಾರು ವಿಧಗಳಿದ್ದಾವೆ ಟೈಪ್ ಒನ್ ಟೈಪ್ ಡಾ ಜಸ್ಟೇಶನಲ್ ಡಯಾಬಿಟೀಸ್ ಪ್ರೆಗ್ನೆನ್ಸಿ ಡಯಾಬಿಟೀಸ್ ಮಾನೋಜೆನೆಟಿಕ್ ಅಂತೇಳಿ ಅವುಗಳ ಡೀಟೇಲ್ಸ್ಗೆ ನಾನು ಹೋಗೋದಿಲ್ಲ ಇದನ್ನ ಹೇಗೆ ಗುರುತಿಸುತ್ತೇವೆ ನಾವು ಬ್ಲಡ್ ಶುಗರ್ ಟೆಸ್ಟ್ ಅನ್ನು ಒಂದು ಸಿಂಪಲ್ ಟೆಸ್ಟ್ ಇಂದ ಗುರುತಿಸುತ್ತೇವೆ ಫಾಸ್ಟಿಂಗ್ ನಲ್ಲಿ ಅಂದ್ರೆ ಖಾಲಿ ಹೊಟ್ಟೆನಲ್ಲಿ ಕಳೆದ ಎಂಟು ಗಂಟೆಗಳ ಕಾಲ ಊಟ ಮಾಡದೆ ಇರುವಾಗ ರಕ್ತದ ಸ್ಯಾಂಪಲ್ ಕೊಟ್ಟು ಮಾಡೋದನ್ನ ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟ್ ಅಂತ ಹೇಳ್ತೇವೆ ಇದು ನೂರ ಹತ್ತು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ಗಿಂತ ಜಾಸ್ತಿ ಇದ್ರೆ ನಾವು ಡಯಾಬಿಟಿಸ್ ಅಂತ ಕರಿತೇವೆ ಅಥವಾ ಊಟ ಮಾಡಿದ ನಂತರ ಮಾಡೋದನ್ನ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಕರಿತೇವೆ ಅದರ ಪ್ರಮಾಣ ನೂರ ನಲವತ್ತು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ಗಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಡಯಾಬಿಟಿಸ್ ಅಂತ ಕರೀತೇವೆ ಅಥವಾ ಕಳೆದ ಮೂರು ತಿಂಗಳ ಆವರೇಜನ್ನು ತೋರಿಸುವ ಒಂದು ಟೆಸ್ಟ್ ಇದೆ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಒಂದು ಪ್ರೋಟೀನ್ ಟೆಸ್ಟು ಅದರ ಪ್ರಮಾಣ ಆರೂವರೆ ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ನಾವು ಆ ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಅಂತ ಡಯಾಗ್ನೋಸ್ ಮಾಡ್ತೇವೆ ಇದರಲ್ಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ನೂರ ಹತ್ತರಿಂದ ನೂರ ಇಪ್ಪತ್ತಾರಿಗೆ ಪ್ರೀ ಡಿ ಪ್ರೀ ಡಯಾಬಿಟಿಸ್ ಇದೆ ಅಂತ ಹೇಳ್ತೇವೆ ಪೋಸ್ಟ್ ಪ್ರಾಂಟಿಯಲ್ ಬ್ಲಡ್ ಶುಗರ್ ನೂರ ನಲವತ್ತರಿಂದ ಇನ್ನೂರವರೆಗೆ ಪ್ರಿ ಡಯಾಬಿಟಿಸ್ ಅಂದ್ರೆ ಲೈನ್ ಡಯಾಬಿಟಿಸ್ ಅಂತ ಹೇಳ್ತೇವಲ್ಲ ಅದು ಸೊ ಇದನ್ನ ನಾವು ಸುಲಭವಾಗಿ ಈ ಒಂದು ಸಿಂಪಲ್ ಟೆಸ್ಟ್ಗಳಿಂದ ಡಯಾಗ್ನೋಸ್ ಮಾಡಬಹುದು ಮುಖ್ಯವಾಗಿ ನಿಮಗೆ ಏನು ರೋಗ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಯಾವಾಗ ನೀವು ಟೆಸ್ಟ್ ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿಗೆ ಬಂದೇ ಬಂದಿರುತ್ತೆ ಇದರಲ್ಲಿ ಬಹುಮುಖ್ಯವಾಗಿ ಹೇಳಬೇಕಂದ್ರೆ ಆರಂಭಿಕ ಹಂತದಲ್ಲಿ ಏನೂ ರೋಗ ಲಕ್ಷಣಗಳು ಕಾಣಿಸದೇ ಇರಬಹುದು ಒಂದು ವ್ಯಕ್ತಿಯಲ್ಲಿ ಡಯಾಬಿಟೀಸ್ನಿಂದಾಗಿ ರೋಗಲಕ್ಷಣಗಳು ಕಾಣಿಸೋಕ್ಕೆ ಶುರುವಾಗಿದೆ ಅಂದರೆ ಇದು ಆಲ್ರೆಡಿ ಬಹಳಷ್ಟು ದಿನಗಳಾಗಿದೆ ಜೊತೆಗೆ ಇದು ಡ್ಯಾಮೇಜನ್ನು ಕೂಡ ಶುರು ಮಾಡಿದೆ ಅಂತ ಅರ್ಥ ಸೊ ಹಾಗಾಗಿ ನೀವು ರೋಗಲಕ್ಷಣಗಳು ಬರೋದಕ್ಕೆ ಮುಂಚೆನೇ ಇದನ್ನು ಟೆಸ್ಟ್ ಮಾಡಿಕೊಂಡು ಪತ್ತೆ ಹಚ್ಕೊಳ್ಬೇಕು ಸೊ ಹಾಗಾಗಿ ಏನು ಹೇಳ್ತೇವೆ ಮೂವತ್ತೈದು ನಲವತ್ತು ವರ್ಷಗಳ ನಂತರ ಪ್ರತಿ ವರ್ಷಕ್ಕೊಮ್ಮೆ ಅಥವಾ ಎರಡು ಮೂರು ವರ್ಷಗಳಿಗೊಮ್ಮೆ ಆದ್ರೂ ಜನ ತಮ್ಮ ಬ್ಲಡ್ ಶುಗರ್ನ ಚೆಕ್ ಮಾಡಿಕೊಳ್ಬೇಕು ಇನ್ನೂ ಮೊದಲೇ ಚೆಕ್ ಮಾಡ್ಕೊಳ್ಬೇಕಾದಂಥವ್ರು ಯಾರು ಅವರ ಮನೆಯಲ್ಲಿ ಆಲ್ರೆಡಿ ತಂದೆ ಅಥವಾ ತಾಯಿಗೆ ಪೋಷಕರಿಗೆ ಅಥವಾ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಯಾರಿಗಾದರೂ ಶುಗರ್ ಇದ್ದರೆ ಮತ್ತೊಬ್ರಿಗೂ ಅಂಥ ಸಾಧ್ಯತೆ ಹೆಚ್ಚು ಅವರು ಟೆಸ್ಟ್ ಮಾಡಿಕೊಳ್ಬೇಕು ಒಬೆಸಿಟಿ ಅಂದರೆ ತುಂಬ ತೂಕ ಹೆಚ್ಚಿರೋದು ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಹೆಚ್ಚಿನ ವ್ಯಾಯಾಮ ಎಲ್ಲ ಮಾಡದೇ ಇರೋವಂಥವ್ರು ಜೊತೆಗೆ ಇತರೆ ಕಾಯಿಲೆಗಳು ಅಂದರೆ ರಕ್ತದೊತ್ತಡ ಆಗಿರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ಗಳಾಗಿರ್ಬೋದು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಗಳಾಗಿರ್ಬೋದು ಪ್ರೆಗ್ನೆನ್ಸಿನಲ್ಲಿ ಈ ಒಂದು ಹೈರಿಸ್ ಗ್ರೂಪ್ ಏನಿರುತ್ತೆ ಅವರುಗಳು ಇನ್ನೂ ಜಲ್ದಿ ಇನ್ನೂ ಚಿಕ್ಕ ವಯಸ್ಸಿನಲ್ಲೇನೆ ಚೆಕ್ ಮಾಡಿಕೊಳ್ಳಿಕ್ಕೆ ಶುರು ಮಾಡಬೇಕು ನಂತರ ಇದು ಆಲ್ರೆಡಿ ನಿಮಗೆ ಸಿಂಪ್ಟಮ್ಸ್ ಅಥವಾ ರೋಗಲಕ್ಷಣಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿದೆ ಅಂತಂದರೆ ಸಾಮಾನ್ಯವಾಗಿ ಏನೇನು ಕಾಣಿಸ್ಬೋದು ಅತಿಯಾದ ಆಯಾಸ ಜೊತೆಗೆ ಕಾಲು ಉರಿ ಅಥವಾ ತುಂಬ ಬಾಯಾರಿಕೆ ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥ ಒಂದು ಅರ್ಜು ಜೊತೆಗೆ ಹೊಟ್ಟೆ ಹಸಿವಾಗೋದು ಆಗೋದು ಅಥವಾ ಸಡನ್ ಆಗಿ ನಾಲ್ಕೈದು ಕೆ ಜಿ ತೂಕ ಕಡಿಮೆ ಆಗೋಗಿ ಎಲ್ಲರೂ ಯಾಕೆ ಹೇಳೋದು ಹೋಗಿದೆಯಪ್ಪ ಶುಗರ್ ಟೆಸ್ಟ್ ಅಂತ ಹೇಳಿದ್ರು ಅದಕ್ಕೆ ಮಾಡಿದೆ ಅಂತ ಸುಮಾರು ಜನ ಬರ್ತಾರೆ ಸೊ ಇದು ಸಾಮಾನ್ಯವಾದ ರೋಗ ಲಕ್ಷಣಗಳು ನಾವು ನೋಡ್ತಾ ಇರ್ತೇವೆ ರಕ್ತದಲ್ಲಿ ಗ್ಲುಕೋಸ್ ನ ಪ್ರಮಾಣ ಹೆಚ್ಚಾಗೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಎಲ್ಲ ರಕ್ತನಾಳಗಳನ್ನು ಇದು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಸೊ ಎಲ್ಲ ರಕ್ತನಾಳಗಳನ್ನು ಅಂದಾಗ ರಕ್ತನಾಳ ಎ ದೇಹದ ಎಲ್ಲ ಅಂಗಾಂಗಗಳಲ್ಲೂ ಇದ್ದೇ ಇದೆ ಸೊ ಹಾಗಾಗಿ ಮೆದಲಿನ ರಕ್ತನಾಳಗಳು ಡ್ಯಾಮೇಜ್ ಆಗೋದ್ರಿಂದ ಸ್ಟ್ರೋಕ್ ಆಗುತ್ತೆ ಕಣ್ಣಿನ ರೆಟಿನಾನಲ್ಲಿ ಇರುವ ರಕ್ತನಾಳಗಳು ಡ್ಯಾಮೇಜ್ ಆಗೋದ್ರಿಂದ ರೆಟಿನಲ್ ಹೆಮರೇಜ್ ಅಂತೇಳಿ ವಿಷುವಲ್ ಡಿಸ್ಟರ್ಬೆನ್ಸಸ್ ಅಂದರೆ ದೃಷ್ಟಿಮಾಂದ್ಯತೆ ಬ್ಲೈಂಡ್ನೆಸ್ಸು ಇದೆಲ್ಲ ಆಗಬಹುದು ಹಾರ್ಟ್ ಅಂದರೆ ಹೃದಯದ ರಕ್ತನಾಳಗಳು ಬ್ಲಾಕ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇನ್ನು ಹಾಗೆ ಕೆಳಗಡೆ ಬಂದರೆ ಕಿಡ್ನಿ ಕಿಡ್ನಿಯ ರಕ್ತನಾಳಗಳು ಡ್ಯಾಮೇಜ್ ಆಗೋದ್ರಿಂದ ಕಿಡ್ನಿ ಫೇಲ್ಯೂರ್ ಆಗಿ ಜೀವಮಾನ ಪೂರ್ತಿ ಡಯಾಲಿಸಿಸ್ ಮೇಲೆ ಡಿಪೆಂಡ್ ಆಗುವಂಥ ಸಂದರ್ಭಗಳು ಬರ್ಬೋದು ನಂತರ ಇನ್ನು ಕೈ ಅಥವಾ ಕಾಲಿನ ರಕ್ತನಾಳಗಳು ಡ್ಯಾಮೇಜ್ ಆದರೆ ಅಲ್ಸರ್ಗಳಾಗಿ ಅದು ವಾಸೆ ಆಗದೆ ಸೆಪ್ಟಿಕ್ ಆಗಿ ಗ್ಯಾಂಗ್ರೀನ್ ಆಗಿ ನಾವು ಬೆರಳನ್ನೇ ಅಥವಾ ಕಾಲನ್ನೇ ಕತ್ತರಿಸುವಂಥ ಸಂದರ್ಭಗಳು ಅಂದರೆ ಆ್ಯಂಪುಟೇಷನ್ ಅಂತ ಏನು ಹೇಳ್ತೀವಿ ಅದಕ್ಕೂ ಬರ್ಬೋದು ಸೊ ಹಾಗಾಗಿ ದೇಹದ ಎಲ್ಲ ಅಂಗಾಂಗಗಳನ್ನು ಇದು ಡ್ಯಾಮೇಜ್ ಮಾಡುವ ಸಾಮರ್ಥ್ಯವುಳ್ಳ ಒಂದು ಸ್ಥಿತಿ ಕಾಯಿಲೆ ಸೊ ಒಮ್ಮೆ ಈ ರೀತಿ ಡಯಾಗ್ನೋಸ್ ಆದಮೇಲೆ ನಿಮ್ಮ ವೈದ್ಯರು ಇದಕ್ಕೆ ಏನು ಸಲಹೆ ನೀಡ್ತಾರೆ ಇದನ್ನು ಮೂರು ಅಂಶವಾಗಿ ವಿಂಗಡಿಸ್ತೀವಿ ನಂಬರ್ ಒಂದು ನಿಮ್ಮ ವ್ಯಾಯಾಮ ಎಕ್ಸಸೈಸ್ ಬಗ್ಗೆ ಅಂದರೆ ಪ್ರತಿನಿತ್ಯ ನೀವು ಕಡಿಮೆ ಅಂದ್ರೂ ಒಂದು ನಲವತ್ತೈದು ನಿಮಿಷ ಬ್ರಿಸ್ಕ್ ವಾಕಿಂಗ್ ಮಾಡೋದು ಯೋಗಾಸನ ಮಾಡೋದು ಅಥವಾ ವಾಕಿಂಗ್ ಜಾಗಿಂಗ್ ಸೈಕ್ಲಿಂಗ್ ಸ್ವಿಮ್ಮಿಂಗ್ ನಿಮಗೆ ಯಾವುದು ಅನುಕೂಲ ಅಥವಾ ರೂಢಿ ಇದೆ ಆ ಒಂದು ರೀತಿಯ ಎಕ್ಸಸೈಸ್ನ ಮಾಡೋ ಎರಡನೇದು ಆಹಾರ ಪದ್ಧತಿ ಆಹಾರ ಪದ್ಧತಿ ಅಂದರೆ ನೇರವಾಗಿ ಸಿಂಪಲ್ಲಾಗಿ ತೊಗೊಂಡ ತಕ್ಷಣ ಏನು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋಗುತ್ತೆ ಅವು ಆಹಾರ ಪದ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂದರೆ ಸಕ್ಕರೆ ಸ್ವೀಟು ಬೆಲ್ಲ ಎಳನೀರು ಜೇನುತುಪ್ಪ ಇವುಗಳನ್ನು ಜ ಉಪಯೋಗಿಸಬಾರ್ದು ಹಾಗೆ ನಾವು ದಕ್ಷಿಣ ಭಾರತದಲ್ಲಿ ರೈಸ್ ಜಾಸ್ತಿ ಉಪಯೋಗಿಸ್ತೇವೆ ಅನ್ನವನ್ನು ಸೊ ಅನ್ನವನ್ನು ಉಪಯೋಗಿಸುವ ಪ್ರಮಾಣ ಕಡಿಮೆ ಮಾಡಬೇಕು ಮೂರು ಹೊತ್ತು ಅನ್ನನೆ ತಿನ್ನೋದ್ರ ಬದಲು ಒಮ್ಮೆ ಮಾಡಬೇಕು ಇನ್ನು ರಾಗಿ ರವೆ ಗೋಧಿ ಹಸಿರು ತರಕಾರಿಗಳು ಇವುಗಳನ್ನೆಲ್ಲ ನೀವು ಉಪಯೋಗಿಸಬಹುದು ಇನ್ನು ಫ್ರೂಟ್ಸ್ ಬಗ್ಗೆ ಹೇಳೋದಾದ್ರೆ ಅದರಲ್ಲೂ ಅಷ್ಟೇ ತುಂಬ ಸಿಹಿ ಇರುವಂಥ ಅನಾನಸ್ ಆಗಿರ್ಬೋದು ಬಾಳೆಹಣ್ಣು ಮಾವಿನ ಹಣ್ಣು ಸಪೋಟ ಇವುಗಳನ್ನ ಉಪಯೋಗಿಸ್ಬಾರ್ದು ನೀರಿನ ಅಂಶ ಜಾಸ್ತಿ ಇರುವಂಥ ಕಲ್ಲಂಗಡಿ ಕರ್ಬೂಜ ಮತ್ತೆ ಪಪ್ಪಾಯ ಮೋಸಂಬಿ ದಾಳಿಂಬೆ ಈ ಥರ ಹಣ್ಣುಗಳನ್ನು ಸಾಧಾರಣ ಪ್ರಮಾಣದಲ್ಲಿ ಉಪಯೋಗಿಸಬಹುದು ಇನ್ನು ಮೊದಲನೇ ಅಂಶ ವ್ಯಾಯಾಮ ಆಯಿತು ಎರಡನೇ ಅಂಶ ಆಹಾರ ಪದ್ಧತಿ ಆಯಿತು ಮೂರನೇದು ಇನ್ನ ನಿಮ್ಮ ವೈದ್ಯರು ನಿಮಗೆ ಪ್ರಿಸ್ಕ್ರೈಬ್ ಮಾಡಬಹುದಾದಂಥ ಔಷಧಿಗಳ ಬಗ್ಗೆ ಇದು ಒಂದು ಐದಾರು ಗುಂಪಿನ ಮಾತ್ರೆಗಳಿವೆ ಜೊತೆಗೆ ಒಂದು ಎರಡು ಮೂರು ಗುಂಪಿನ ಇನ್ಸುಲಿನ್ ಇಂಜೆಕ್ಷನ್ ಇದೆ ಡಯಾಬಿಟಿಸ್ ಟ್ರೀಟ್ ಮಾಡಲಿಕ್ಕೆ ಅಥವಾ ಮಧುಮೇಹವನ್ನು ಚಿಕಿತ್ಸೆ ಮಾಡಲಿಕ್ಕೆ ಅವೈಲೇಬಲ್ ಇರುವಂಥ ಮೆಡಿಸಿನ್ಸ್ ಇಷ್ಟೇ ಪ್ರಪಂಚದಾದ್ಯಂತ ಆದರೆ ಐದಾರು ಸಾವಿರ ಬ್ರ್ಯಾಂಡ್ ನೇಮ್ಸು ಡಿಫ್ರೆಂಟ್ ಡಿಫ್ರೆಂಟ್ ಕಂಪನಿಗಳ ಹೆಸರುಗಳಿರ್ಬೋದು ಆದರೆ ಮುಖ್ಯವಾಗಿ ಈ ಐದಾರು ಗುಂಪಿನ ಮೆಡಿಸಿನ್ಸ್ ಅಷ್ಟನ್ನೇ ನಾವು ಕೊಟ್ಟು ನಿಮ್ಮ ಶುಗರನ್ನು ನಿಯಂತ್ರಣಕ್ಕೆ ತರಬೇಕಾಗತ್ತೆ ಐತೆ ಸೊ ಹಾಗಾಗಿ ಇದನ್ನು ನಿಮ್ಮ ವೈದ್ಯರು ಹೇಗೆ ಡಿಸೈಡ್ ಮಾಡ್ತಾರೆ ನಿಮಗೆ ವಯಸ್ಸು ಎಷ್ಟಾಗಿದೆ ನಿಮ್ಮ ಶುಗರ್ ಪ್ರಮಾಣ ಎಷ್ಟಿದೆ ಡಿಟೆಕ್ಟ್ ಆದಾಗ ಅಥವಾ ಡಯಾಗ್ನೋಸ್ ಆದಾಗ ಇದರಿಂದ ನಿಮ್ಗೆ ಆಲ್ರೆಡಿ ಏನಾದರೂ ಡ್ಯಾಮೇಜ್ಗಳು ಶುರುವಾಗಿದೆಯೇ ಇಲ್ಲವೇ ಅನ್ನೋದನ್ನ ನೋಡಿಕೊಂಡು ಅವರು ನಿಮಗೆ ಇದನ್ನು ಪ್ರಿಸ್ಕ್ರೈಬ್ ಮಾಡಲಾಗತ್ತೆ ನನಗೆ ಒಂದು ಬೇಸರದ ಸಂಗತಿ ಹಾಗೂ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಹಳ್ಳಿ ಜನ ಬಿಡಿ ನಮ್ಮ ಸಿಟಿಯಲ್ಲಿರುವಂತಹ ಸೋಕಾಳ್ ವಿದ್ಯಾವಂತರು ಬುದ್ಧಿವಂತರು ಅನುಕೂಲಸ್ಥರು ಆಫೀಸರ್ಸು ಸುಮಾರು ಜನ ಬರ್ತಾರೆ ಡಯಾಬಿಟೀಸ್ ಇದ್ದವರು ಅವ್ರು ಹೇಳ್ತಾರೆ ಏನು ನಿಮ್ಮ ಶುಗರ್ ಇನ್ನೂರೈವತ್ತು ಮುನ್ನೂರು ಇದೆಯಲ್ಲ ಅಂತ ಕೇಳಿದ್ರೆ ಅದು ಯಾವಾಗಲೂ ಕಡಿಮೆನೇ ಆಗಿಲ್ಲ ಬಿಡಿ ಸರ್ ಲಾಸ್ಟ್ ಹತ್ತು ವರ್ಷದಿಂದನೂ ಅಷ್ಟೇ ಇದೆ ಅದೇನು ಸಮಸ್ಯೆ ಇಲ್ಲ ನನಗೆ ಈ ಕಾಲೂರಿ ಇದೆ ಅದಕ್ಕೇನು ಟ್ರೀಟ್ಮೆಂಟ್ ಹೇಳಿ ಅದು ನಿಮ್ಮ ಡಯಾಬಿಟೀಸ್ ಅನ್ಕಂಟ್ರೋಲ್ನಿಂದ ಆಗಿರೋದು ಅಂತ ಹೇಳ್ತೇವೆ ಸರಿ ಸರ್ ಭುಜ ನೋವಿದೆ ಸ್ವಲ್ಪ ಆರ್ಥೋಬಿಡೇಶನ್ ತೋರಿಸ್ಕೊಂಡ್ಬಂದುಬಿಡ್ತೀವಿ ಆಗ್ತಾ ಆಗ್ತಾಯಿಲ್ಲ ಅದು ಕೂಡ ಫ್ರೋಸನ್ ಶೋಲ್ಡರ್ ಅಂತ ಹೇಳಿ ಡಯಾಬಿಟೀಸ್ ಆಗಿರೋದು ಅಂತ ಹೇಳ್ತೇವೆ ಇಲ್ಲ ಸರ್ ಸ್ವಲ್ಪ ಲೈಂಗಿಕ ಕ್ರಿಯೆಯಲ್ಲೂ ಸ್ವಲ್ಪ ಸಮಸ್ಯೆ ಇದೆ ಯಾರನ್ನಾದರೂ ಭೇಟಿ ಮಾಡಬೇಕು ತಜ್ಞರನ್ನ ಅದು ಕೂಡ ನಿಮ್ಮ ಡಯಾಬಿಟೀಸ್ಗೆ ರಿಲೇಟೆಡ್ ಅಂತ ಹೇಳಿದ್ರೆ ಅವರು ಆಶ್ಚರ್ಯಚಕಿತರಾಗಿ ನಮ್ಮನ್ನು ನೋಡ್ತಿರ್ತಾರೆ ಇದಕ್ಕೆ ನಾನು ಅವ್ರನ್ನ ದೂಷಿಸಲ್ಲ ಇದೆಲ್ಲೋ ವೈದ್ಯರುಗಳಾದ ಅಥವಾ ಶಿಕ್ಷಕರುಗಳ ನಮ್ಮದೇ ವೈಫಲ್ಯ ಅವ್ರಿಗೆ ಜ್ಞಾನ ಮೂಡಿಸೋದರಲ್ಲಿ ಅಂತ ನನ್ನ ಭಾವನೆ ಈ ನಿಟ್ಟಿನಲ್ಲಿ ನಾವು ಈ ಡಯಾಬಿಟೀಸ್ ಜ್ಞಾನವನ್ನು ಮೂಡಿಸ್ಲಿಕ್ಕೆ ಒಂದು ವಾರ್ ಫ್ರೆಂಟ್ನಲ್ಲಿ ಕೆಲಸ ಮಾಡಬೇಕಂದ್ರೆ ಈ ಡಯಾಬಿಟೀಸ್ ವಿರುದ್ಧ ನಾವು ಒಂದು ಯುದ್ಧವನ್ನೇ ಸಾರಬೇಕು ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಸುಮಾರು ಹತ್ತು ಕೋಟಿ ಜನ ಈ ಡಯಾಬಿಟೀಸ್ ಕಾಯಿಲೆಯಿಂದ ಬಳಲ್ತಿದ್ದಾರೆ ಇನ್ನೂ ಒಂದು ಹತ್ತು ಕೋಟಿ ಜನಕ್ಕೆ ತಮಗೆ ಡಯಾಬಿಟೀಸೇ ಇದೆ ಅಂತ ಗೊತ್ತಿಲ್ಲದೆ ಇರೋರಿದ್ದಾರೆ ಇನ್ನ ಮುಂಬರುವ ನಾಲ್ಕೈದು ವರ್ಷದಲ್ಲಿ ಈ ಸಂಖ್ಯೆ ದುಪ್ಪಟ್ಟಾಗಬಹುದು ಅಂತ ಅಂಕಿಅಂಶಗಳು ಹೇಳುತ್ತೆ ಸೊ ಹಾಗಾಗಿ ನಾವು ಶಾಲೆಗಳಲ್ಲೇ ಅಂದ್ರೆ ನನ್ನ ಪ್ರಕಾರ ಐದನೇ ತರಗತಿ ಕಳೆದ ನಂತರ ಪ್ರತಿ ವರ್ಷನೂ ಪಠ್ಯಪುಸ್ತಕದಲ್ಲಿ ಒಂದು ಡಯಾಬಿಟಿಸ್ ಬಗ್ಗೆ ಚಾಪ್ಟರ್ ಇದ್ದರೆ ಒಳ್ಳೆಯದು ಆ ವಯಸ್ಸಿನಿಂದನೇ ನಾವು ಅರಿವನ್ನ ಮೂಡಿಸ್ಬೇಕು ಇನ್ನು ಈ ವಿಚಾರದ ಬಗ್ಗೆ ನಿಮಗೆ ಹಲವಾರು ಸಂಶಯಗಳಿದ್ದೇ ಇರುತ್ತೆ ಹಲವಾರು ಪ್ರಶ್ನೆಗಳಿದ್ದೇ ಇರುತ್ತೆ ಅದು ಆಹಾರ ಬಗ್ಗೆ ಆಗಿರ್ಬೋದು ಕಾಂಪ್ಲಿಕೇಶನ್ಸ್ ಬಗ್ಗೆ ಆಗಿರ್ಬೋದು ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಆಗಿರ್ಬೋದು ಅವುಗಳನ್ನು ನೀವು ನನ್ನ ಇಮೇಲ್ ಅಡ್ರೆಸ್ಸಿಗೆ ಮೇಲ್ ಮಾಡಿ ನಾನು ಕಾಮನ್ ಪ್ರಶ್ನೆಗಳೇನಿರುತ್ತೆ ಅವುಗಳನ್ನು ಚೂಸ್ ಮಾಡಿ ಪ್ರತ್ಯೇಕವಾಗಿ ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ನೋಡಿ ಒಂದು ಅಂಗ ಒಂದು ಅಂಗಾಂಗಗಳನ್ನು ನಾವು ಕಸಿ ಮಾಡಬೇಕು ಅಂದರೆ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಹೇಳ್ತೀವಿ ನೀವೆಲ್ಲ ಗಮನಿಸಿರ್ತೀರಾ ಅದಕ್ಕೆ ಒಂದು ನಾವು ಒಂದು ಯಾವುದೋ ಒಂದು ಬ್ರೈನ್ ಡೆತ್ ಆಗಿದೆ ಆ ಪೇಷೆಂಟಿನ ಅಂಗಾಂಗಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಟ್ರಾನ್ಸ್ಪ್ಲಾಂಟೇಷನ್ಗೋಸ್ಕರ ಅಂದರೆ ಅದಕ್ಕೆ ಗ್ರೀನ್ ಕಾರಿಡಾರ್ ಮಾಡಿ ಅದಕ್ಕೆ ಒಂದು ಪೊಲೀಸ್ ಸೆಕ್ಯೂರಿಟಿ ಅದಕ್ಕೆ ಒಂದು ಆ್ಯಂಬುಲೆನ್ಸ್ ಅದನ್ನು ಇಷ್ಟೇ ನಿಮಿಷಗಳ ಒಳಗೆ ತಲುಪಿಸಬೇಕು ಅಂತ ಒಂದು ಅಂಗವನ್ನು ಉಳಿಸಲಿಕ್ಕೆ ಎಷ್ಟೆಲ್ಲ ಹೋರಾಡ್ತೀವಿ ಆದರೆ ದಿನನಿತ್ಯ ಇವುಗಳ ಬಗ್ಗೆ ಅರಿವಿಲ್ಲದೆ ಇವುಗಳ ಬಗ್ಗೆ ನೆಗ್ಲಿಜೆನ್ಸಿಂದ ಸಾವಿರಾರು ಲಕ್ಷಾಂತರ ಆರ್ಗನ್ಗಳು ಡ್ಯಾಮೇಜ್ ಆಗ್ತಾನೆ ಹೋಗ್ತಾ ಇದೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ತಮ್ಮ ಜೀವನವನ್ನು ಜೀವವನ್ನು ಕಳ್ಕೊಳ್ತಿದ್ದಾರೆ ಇದರ ಬಗ್ಗೆ ನಾವು ಡೆಫಿನೆಟ್ ಆಗಿ ಅಂದರೆ ಖಂಡಿತವಾಗಿ ಅರಿವನ್ನು ಮೂಡಿಸಿ ಇವುಗಳನ್ನು ತಡೆಗಟ್ಟುವ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಕೋರಿಕೆ ಧನ್ಯವಾದಗಳು